ಬೆಂಗಳೂರಿಂದ ಮೈಸೂರಿಗೆ ಹೋಗೋರು ಸಾಂಸ್ಕೃತಿಕ ರಾಜಧಾನಿ ಹೋಗ್ಬೇಕು ಅಂತ ಅನ್ನೋರ್ಗೆ 3 ಗಂಟೆ ಆಗ್ತಾ ಇತ್ತು ಬೆಂಗಳೂರು ಟು ಮೈಸೂರು ಟ್ರಾವೆಲ್ ಟೈಮು. ಇದನ್ನ 1.5 ಗಂಟೆಗೆ ಇಳಿಸುವಂತಹ ಬಹು ನಿರೀಕ್ಷಿತ ಕನಸಿನ ಯೋಜನೆ ಅಂತ ಹೇಳ್ಬೋದು. 10 ಲೇನ್ ಬೆಂಗಳೂರು ಟು ಮೈಸೂರು ರೆಡಿ ಆಗ್ತಾ ಇದೆ ಅನ್ನೋದನ್ನ ಪ್ರತಾಪ್ ಸಿಂಹ ಅವರು ಹೇಳಿದ್ರು. ಅಂದ್ರೆ ಮುಂದಿನ ದಸರಾಗೆ 2022ರ ದಸರಾಗೆ ಇನ್ನೊಂದು 6 ತಿಂಗಳಿದೆ, ಆರಲ್ಲ ಒಂದು 7-8 ತಿಂಗಳು ಅಂತ ಅನ್ಕೊಳ್ಳಿ, ತಯಾರಾಗುತ್ತೆ ರಸ್ತೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ತಯಾರಿ ಕೂಡ ಆಗ್ತಾ ಇದೆ, ತರಾತುರಿಯಲ್ಲಿ ಕೆಲಸ ನಡೀತಾ ಇದೆ. ಬೆಂಗಳೂರು ಕೆಂಗೇರಿ ದಾಟಿದ ನಂತರದ ರಸ್ತೆ ಕಾಮಗಾರಿ ಹೇಗಿದೆ ನಾವು ನೋಡೋಣ, ಬನ್ನಿ ನೋಡಿ. ಇದು 6th ಲೇನ್ ನಮ್ಗೆ ಮೇಲ್ಗಡೆ ಕಾಣ್ತಾ ಇರುವಂತದ್ದು. 6th ಲೇನ್ ಅಲ್ಲಿ ಈ ಏನು ಮೊದಲ ಲೆಫ್ಟ್ ಸೈಡ್ ಅಲ್ಲಿ 3 ಲೇನ್ಸ್ ಇರುತ್ತೆ, ಆ ಕಡೆಗೆ ಅಂದ್ರೆ ಬೆಂಗಳೂರಿಂದ ಮೈಸೂರಿಗೆ ಹೋಗೋದಕ್ಕೆ 3 ಲೇನ್ಸ್, ಮೈಸೂರಿಂದ ಬೆಂಗಳೂರಿಗೆ ಹೋಗೋದಕ್ಕೆ 3 ಲೇನ್ಸ್ ಇರುತ್ತೆ. ಅಂದ್ರೆ ದಶಪಥದಲ್ಲಿ ಇದು 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 ಏನು ಷಟ್ಪಥ, 6 ದಾರಿ ಇಲ್ಲಿರುತ್ತೆ, ಮೇಲಿನ ವೇಯಲ್ಲಿ 6 ಪಥಗಳಿರುತ್ತೆ, ಈ ಕಡೆ 3 ಆ ಕಡೆ 3. ಇನ್ನು ನಾವು ಕೆಳಗಡೆ ನೋಡ್ತಾ ಬಂದ್ರೆ ಉಳಿದಂತ ಚತುಷ್ಪಥ 4 ಲೇನ್ ಏನಿದೆಯಲ್ಲ ಅದು ಕೆಳಗಡೆ ಇರುವಂತದ್ದು ನೋಡಿ. ಇದು ಕಾಮಗಾರಿ ಆಗ್ತಾ ಇರೋದ್ರಿಂದ ಇದಕ್ಕೆ ಇಲ್ಲಿ ಇನ್ನೂ ಮುಗಿದೆ ಇರೋದ್ರಿಂದ ಇಲ್ಲಿ ಲೈನ್ ಹಾಕಿದ್ದಾರೆ, ಜೊತೆಗೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳಿ ಇದು ಹಾಕಿದ್ದಾರೆ. ನಾವು ಕೆಳಗಡೆ ನೋಡೋದಾದ್ರೆ ನಿಮಗೆ 4 ಲೇನ್ಸ್ ಕಾಣಿಸುತ್ತೆ ನೋಡಿ. ಇದು ಒಂದಾದ್ರೆ ಇದರ ಪಕ್ಕದೊಂದು ನಿಮಗೆ ಅಲ್ಲೇ ಕಾಣಿಸ್ತಾ ಇದೆ, ಒಂದು ಡಿವೈಡರ್ ಇದೆ. ಆ ಡಿವೈಡರ್ ಪಕ್ಕದಲ್ಲಿ ಇನ್ನೂ ಕೂಡ ಮುಗ್ದಿಲ್ಲ ಕೆಲಸ, ಅಲ್ಲಿ ಮಣ್ಣು ಗಿಣ್ಣು ಎಲ್ಲವನ್ನು ಇನ್ನೂ ಅದ್ರ ಮೇಲೆ ಮಣ್ಣಿದೆ 1 ಲೇನ್ ಮೇಲೆ. ಇನ್ನು ಆ ಕಡೆ 2 ಲೇನು ಕ್ಲಿಯರ್ ಆಗಿದೆ ನಿಮಗೆ ಕಾಣಿಸ್ತಾ ಇದೆ, 1 ಲೇನ್ ಈ ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇರುವಂತದ್ದು, ಅದ್ರ ಪಕ್ಕದ ಲೇನ್ ಇನ್ನೂ ಕ್ಲಿಯರ್ ಆಗಿಲ್ಲ, ಅಲ್ಲೊಂದಷ್ಟು ಕಾಮಗಾರಿ ನಡೀತಾ ಇದೆ. ಅದ್ರ ಪಕ್ಕದಲ್ಲಿ 2 ಲೇನ್ಸ್ ಕ್ಲಿಯರ್ ಆಗಿದೆ, ಬಹುಶಃ ಈ ಕೆಳಗಡೆ ಇರುವಂತಹ ಚತುಷ್ಪಥದಲ್ಲಿ 4 ಲೇನ್ ಅಲ್ಲಿ 3 ಲೇನ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ, 1 ಮಾತ್ರ ಕೆಲಸ ಉಳ್ಕೊಂಡಿದೆ. ಅಂದ್ರೆ ಉದ್ದಂದುದ್ದಕ್ಕೂ ಬೆಂಗಳೂರು ಟು ಮೈಸೂರು ಹೀಗೆ ಆಗಿಲ್ಲ, ಕೆಲವು ಕಡೆ ಇನ್ನೂ ಕೂಡ ಸುಮಾರು ಕೆಲಸ ಬಾಕಿ ಇದೆ. ಸೊ ಹಾಗಾಗಿ ಕೆಳಗಡೆ ಇದ್ದು ಆಲ್ಮೋಸ್ಟ್ ಕ್ಲಿಯರ್ ಅಂತ ಹೇಳ್ಬೋದು, ಆದ್ರೆ ಈ ಮೇಲ್ಗಡೆ ಕೆಲಸ ಇದೆಯಲ್ಲ ಇದು ತುಂಬಾ ಇನ್ನೂ ಕೂಡ ಕಾಮಗಾರಿ ತುಂಬಾ ಬಾಕಿ ಇದೆ. ಇನ್ನ ಬಹುಶಃ ಇದೇನಾದ್ರೂ ಈ ಕೆಲಸ ತ್ವರಿತಗತಿಯಲ್ಲಿ ಇನ್ನು 6 ತಿಂಗಳಲ್ಲಿ ಈ ಕೆಲಸ ಏನಾದ್ರು ನಡೆಯೋಕ್ ಸಾಧ್ಯ ಆದ್ರೆ ನಿಜಕ್ಕೂ ಹೇಳ್ಬೇಕು ಅಂತ ಹೇಳಿದ್ರೆ ಬೆಂಗಳೂರು ಇಂದ ಮೈಸೂರಿಗೆ ಹೋಗ್ಬೇಕು, ಮೈಸೂರಿಂದ ಬೆಂಗಳೂರಿಗೆ ಬರ್ಬೇಕು. ಯಾಕೆ ಅಂತ ಹೇಳಿದ್ರೆ ತುಂಬಾ ಜನರು ಬೆಂಗಳೂರಿಂದ ಮೈಸೂರಿಗೆ ಡ್ಯೂಟಿ ಮಾಡ್ಕೊಂಡೇ ಓಡಾಡ್ತಾರೆ. ಅಂದ್ರೆ ಬೆಳಗ್ಗೆ ಬಂದ್ಬಿಟ್ಟು ಕೆಲ್ಸಕ್ಕೆ ಬಂದ್ಬಿಟ್ಟು ಇದನ್ನ ಮುಗಿಸ್ಕೊಂಡು ಸಂಜೆ ಮನೆಗೆ ಹೋಗ್ಬೇಕು ಅಂತ ಅನ್ಕೋತಾರೆ. ಅದು ದೊಡ್ಡ ಕನಸು ತುಂಬಾ ಜನರದ್ದು. ಹೇಗೆ ಅಂತ ಹೇಳಿದ್ರೆ ನೀವು ಬೆಳಿಗ್ಗೆ ಕೆಲಸನ ಬಂದ್ಬಿಟ್ಟು ಮನೆಯಲ್ಲಿ ಬೆಳಿಗ್ಗೆ 8 ಗಂಟೆಗೆ ಹೊರಟು 9 ಗಂಟೆಗೆ ಬೆಂಗಳೂರಿಗೆ ಬಂದು ಡ್ಯೂಟಿ ಸ್ಟಾರ್ಟ್ ಮಾಡಿದ್ರೆ ಸಂಜೆ 6 ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡ್ರೆ 7 ಗಂಟೆಗೆ ಮೈಸೂರಲ್ಲಿ ಇರ್ಬೋದು. ಯಾಕೆಂದ್ರೆ 10 ಲೇನ್ ಅಂತ ಹೇಳಿದ್ರೆ ಎಲ್ಲೂ ಕೂಡ ಟ್ರಾಫಿಕ್ ಆಗೋ ಚಾನ್ಸಸ್ ಇಲ್ಲ. ಈಗೇನಾದ್ರೂ ನೀವು ಶನಿವಾರ ಸಂಜೆ ಮೈಸೂರಿಗೆ ವೀಕೆಂಡ್ ಅಲ್ಲಿ ಹೋಗೋಣ ಅಂತ ಹೊರಟಿದ್ದಿದ್ರೆ ಮಿನಿಮಮ್ 4 ಅವರ್ಸ್ ಬೇಕಾಗ್ತಾ ಇತ್ತು. ಅಂದ್ರೆ ಟ್ರಾಫಿಕ್ ಸಿಕ್ಕಿದ್ರಂತೂ 3 ಗಂಟೆ ಇಲ್ಲಾಗಲ್ಲ, 4 ಗಂಟೆ ಬೇಕಾಗುತ್ತೆ. ಆದ್ರೆ ಇನ್ ಮುಂದೆ ಇನ್ನೇನು 6-7 ತಿಂಗಳು ಕಾದ್ರೆ ದಸರಾದಿಂದ ಈ ರೋಡ್ ಓಪನ್ ಆಗುವಂತದ್ದಿದೆ. ಸೊ ಹಾಗಾಗಿ ಬೆಂಗಳೂರು ಟು ಮೈಸೂರು, ಮೈಸೂರು ಟು ಬೆಂಗಳೂರು ಓಡಾಡುವಂತವ್ರಿಗೆ ಇದು ಶುಭ ಸುದ್ದಿ ಅಂತ ಹೇಳ್ಬೋದು. ಇನ್ನೇನು ಇನ್ನೊಂದು 6 ತಿಂಗಳು ಅಥವಾ 7-8 ತಿಂಗಳು ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ದಸರಾ ಹೊತ್ತಿಗೆ 10 ಲೇನ್ ಏನಾದ್ರೂ ಉದ್ಘಾಟನೆ ಆದ್ರೆ, ಯಾಕೆಂದ್ರೆ ನಮ್ಮ ಸರ್ಕಾರದ ಇನ್ನೊಂದು ಹೇಳ್ತಾರೆ ಬಟ್ ಹೇಳಿದ ಟೈಮಿಗೆ ಆ ಕೆಲಸಗಳು ಆಗಲ್ಲ, ದಸರಾ ಟೈಮ್ಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಒಳ್ಳೇದು, ಕಾಮಗಾರಿಗಳು ತುಂಬಾ ತ್ವರಿತಗತಿಯಲ್ಲಿ ನಡೀತಾ ಇದೆ. ಆದ್ರೆ ನಿಜವಾಗ್ಲು ಬೆಳಿಗ್ಗೆ ನೀವು ಮೈಸೂರಲ್ಲಿ ಇದ್ಕೊಂಡು ಬಂದು ಬೆಂಗಳೂರಲ್ಲಿ ಡ್ಯೂಟಿ ಮಾಡಿಬಿಟ್ಟು ಸಂಜೆ ಮತ್ತೆ ಮೈಸೂರಿಗೆ ಹೋಗ್ಬೋದು. ಯಾಕೆಂದ್ರೆ ಬೆಂಗಳೂರಲ್ಲಿ ಉಳಿಯೋದಷ್ಟು ಕಂಫರ್ಟಬಲ್ ಅಲ್ಲ ಮೈಸೂರಿನವ್ರಿಗೆ ಅಥವಾ ಹಳ್ಳಿ ಕಡೆಯಲ್ಲಿ ಇರೋರಿಗೆ. ನಿಜವಾಗ್ಲು ಇದು ಬಹು ಜನರ ಬೇಡಿಕೆ ಈಡೇರುವ ಹಂತದಲ್ಲಿದೆ. ಒಳ್ಳೇದಾಗ್ಲಿ, ಆದಷ್ಟು ಬೇಗ ಈ 10 ಲೇನ್ ಉದ್ಘಾಟನೆ ಆಗ್ಲಿ ಅನ್ನೋದು, ದಸರಾಗಿಂತ ಮೊದಲೇ ಆಗ್ಲಿ ಅನ್ನೋದು ಕರ್ನಾಟಕ ಟಿವಿಯ ಒಂದು ಆಶಯ ಕೂಡ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಓಂ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.